ನಮ್ಮ ಬೆಂಗಳೂರು. ಇಲ್ಲಿ ದಿನ ಎಲ್ಲೆಲ್ಲಿಂದನೋ ಜನ ಅವ್ರ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕ್ಕೆ ಬರ್ತಾರೆ. ಬೆಂಗಳೂರು ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಕೂಡ ಆಗಿದೆ. ಸಿಲಿಕಾನ್ ವ್ಯಾಲಿಯಿಂದ ಸ್ಟಾರ್ಟ್ಅಪ್ ಹಬ್. ಇಲ್ಲಿ ದಿನ ಎಷ್ಟೋ ಜನ ಅವ್ರ ಕೆಲಸ ಬಿಟ್ಟು ಅವ್ರದೇ ಆದ ಸ್ಟಾರ್ಟ್ಅಪ್ಗೆ ಓಡಾಡ್ತಾ ಇರ್ತಾರೆ. ಅಂತ ಒಂದು ಐಟಿ ಇಂಜಿನಿಯರ್ ಕಥೆ. ಬಂದ್ರಾ? ನಿಮ್ಗೆ ಕಾಲ್ ಮಾಡ್ತಿದ್ದೆ. ಅತ್ತೆ ಮಾವ ಅವಾಗಿಂದ ಕೇಳ್ತಾನೆ ಇದ್ರು. ಅದು ಆಫೀಸ್ನಲ್ಲಿ ಲೇಟ್ ಆಗೋಯ್ತು, ಅಲ್ಲೇ ಮಲಗ್ಬಿಟ್ಟೆ. ಎಲ್ಲಿದ್ಯೋ? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೇಳಕ್ಕಾಗಲ್ವಾ? ನಿಮ್ಮಮ್ಮ ರಾತ್ರಿ ಇಡೀ ಮಲ್ಕೊಂಡಿಲ್ಲ. ಒಳ್ಳೆ ಕೆಲಸ ಬಿಟ್ಟು ಇದೆಲ್ಲ ಬೇಕಿತ್ತ ನಿಂಗೆ? ಹಾಗಾದ್ರೆ ರಾತ್ರಿ ಊಟ ಮಾಡಿರಲ್ಲ, ಹೋಗಿ ಫ್ರೆಶ್ ಆಗಿ ಬನ್ನಿ. ಬಿಸಿ ಬಿಸಿ ಕಾಫಿ ಕುಡಿಯೋರಂತೆ. ಆಯ್ತು. ಅತ್ತೆ ಇವ್ರು ಬಂದಿದ್ದಾರೆ. ನಮ್ ಸ್ವಲ್ಪ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಇವ್ರಿಗೆ ಸ್ವಲ್ಪ ಕಾಫಿ ಮಾಡ್ಕೊಡ್ತೀರಾ? ಸಮರ್ಪಯಾಮಿ. ಆಯ್ತು, ಬಂದೆ. ನನ್ ಪೂಜೆನು ಮುಗೀತು. ಪಲ್ಲವಿ, ನಿನ್ ತಿಂಡಿ ಆಯ್ತಾ? ಇವತ್ತು ಏಕಾದಶಿ. ಸರಿ, ಲೇಟ್ ಆಯ್ತು, ಬಾಯ್. ನಿಂಗ್ ಎಸ್ ಸತಿ ಹೇಳಿದೀನಿ, ಅವೆಲ್ಲ ಏನು ಮಾಡ್ಬೇಡ, ಅದರಿಂದ ಏನು ಉಪಯೋಗ ಆಗಲ್ಲ ಅಂತ. ಅಯ್ಯೋ, ಸಾರಿ ಸಾರಿ ಸಾರಿ, ಬಾಯ್. ಸರಿ, ಹುಷಾರು. ಬೇಗ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ. ಬಿಸಿ ಬಿಸಿಯಾಗಿ ತಿಂಡಿ ತಿನ್ನುವಂತೆ. ಯಾವಾಗ ತಿಂದಿದ್ಯೋ? ಹ್ಮ್. ಶ್ರೇಯಸ್, ನಿಂಗೆ ಇಷ್ಟ ಅಂತ ಬಿಸಿ ಬಿಸಿ ಶಾವ್ಗೆ ಮಾಡಿದೀನಿ. ಆಯ್ತಮ್ಮ. ಹಾ ಹೇಳೋ. ಮಗ, ಅರ್ಜೆಂಟಾಗಿ ಹೆಂಗಿದ್ದು, ಹಂಗೆ ರೆಡಿ ಆಗಿರೋ? ಬೆಳಗ್ಗೆನೆ ಏನೋ ನಿಂದು. ಮಗ, ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಸಿಕ್ತು. ಬೆಳಗ್ಗೆ ಬೆಳಗ್ಗೆ ಎಣ್ಣೆ ಹಾಕಿದ್ಯಾ? ಸುಮ್ಮನೆ ಜೋಕ್ ಮಾಡಬೇಡ, ರಾತ್ರಿ ಎಲ್ಲ ಬೇರೆ ನಿದ್ರೆ ಆಗಿಲ್ಲ. ಏಯ್ ಸೀರಿಯಸ್ ಹಾಕೋಣ. ಅವ್ರ ಪಿ ಎಗೆ 5,000 ಕೊಟ್ಟೆ, 5-5 ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ. ನೀನು ರೆಡಿ ಆಗಿರೋ, ಬಂದು ಪಿಕ್ ಮಾಡ್ತೀನಿ. ಏನು, ನಿಜವಾಗ್ಲೂನಾ? ಏಯ್ ಸೂಪರ್ ಗುರು. ಸರಿ, ನಾನು ರೆಡಿ ಇರ್ತೀನಿ, ಬೇಗ ಬಂದ್ಬಿಡು ನೀನು. ಸರಿ ಮಗ, ಆಯಿತು. ಅಮ್ಮ, ತಿಂಡಿ ಕೊಡು, ಟೈಮ್ ಆಯ್ತು. ಅಮ್ಮ, ಆಯ್ತಾ? ಹ್ಞೂ ಆಯ್ತು, ತಡಿ ಬಂದೆ. ಹಲೋ. ಹಲೋ ಚಂದನ್. ಹಾ ಹೇಳೋ. ಎಲ್ಲಿದ್ಯೋ? ಆನ್ ದ ವೇ ಬರ್ತಾ ಇದ್ದೀನಿ. ಹೌದಾ, ಸರಿ ಬೇಗ ಬಾ, ನಾನು ರೆಡಿ ಆಗಿದ್ದೀನಿ. ಓಕೆ ಮಗ. ಅಮ್ಮ ಬಂದೆ. ಅದೇನು, ಈಗ ತಾನೇ ಬಂದಿಯಲ್ಲೋ, ಮತ್ತೆ ಎಲ್ಲಿ ಹೋಗ್ಬೇಕು? ಅರ್ಜೆಂಟ್ ಕೆಲಸ ಬಂತಮ್ಮ, ಮಿನಿಸ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಹೋಗ್ಲೇಬೇಕು. ಹೌದಾ, ಒಳ್ಳೇದಾಗ್ಲಿ. ಏ ನಿಧಾನಕ್ಕೆ ತಿನ್ನು, 2 ನಿಮಿಷದಲ್ಲಿ ಏನೂ ಆಗಲ್ಲ. ಚಂದನ್ ಬಂದೇ ಬಿಟ್ಟ ನೋಡು. ಇನ್ನೊಂದ್ ಚೂರು ತಿನ್ನು. ಅಯ್ಯೋ ಸಾಕಮ್ಮ, ನಿಧಾನಕ್ಕೆ ತಿನ್ನು. ಹ್ಮ್, ಮತ್ತೆ ಎಷ್ಟೊತ್ತಿಗೆ ಬರ್ತೀಯೋ ಏನೋ, ಇನ್ ಚೂರು ತಿನ್ಬಿಟ್ಟು ಹೋಗೋ. ಹಾಕಿದ್ದೆ ಸ್ವಲ್ಪ, ಅಷ್ಟಾದ್ರೂ ತಿನ್ಬಾರ್ದ? ಅದೇನೋ, ಆ ಕಂಪ್ನಿ ಶುರು ಮಾಡಿದಾಗಿಂದ ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಾ ಇಲ್ಲ ನೀನು. ಅಮ್ಮ ಹೋಗ್ಬಿಟ್ ಬರ್ತೀನಿ. ಸರಿ, ಹುಷಾರು. ಅಪ್ಪ ಹೋಗ್ಬಿಟ್ ಬರ್ತೀನಿ. ಗಾಡಿಲಿ ಪೆಟ್ರೋಲ್ ಇದೆಯಾ ಸರಿಯಾಗಿ ನೋಡ್ಕೊಂಡು ಹೋಗು, ಮತ್ತೆಲ್ಲೆಲ್ಲಾರು ನಿಂತೋದ್ರೆ ಕಷ್ಟ. ಪಾ ಸರಿ ಬರ್ತೀನಿ. ಏನೋ, ಇವನು ಇಷ್ಟು ಕಷ್ಟ ಪಡ್ತಾ ಇದ್ದ, ಆದ್ರೂ ಕೂಡ ಒಂದು ಕ್ಲೈಂಟ್ ಕೂಡ ಸಿಗ್ತಾ ಇಲ್ಲ ಅಲ್ವೇ. ಕಷ್ಟ ಪಡೋದ್ ಬೇರೆ, ಅದನ್ನ ಹುಡ್ಕೊಂಡು ಹೋಗೋದ್ ಬೇರೆ. ನಿನ್ ಮಗ ಮಾಡ್ತಿರೋದು ಎರಡನೇದು. ಸುಮ್ನೆ ಐ ಟಿ ಕಂಪ್ನಿ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದ, ಅದನ್ನೇ ಮಾಡ್ಕೊಂಡಿದ್ರೆ ಯಾರು ಏನಂತಿದ್ರು? ನೀವ್ ಸುಮ್ನೆ ಇರಿ, ಅವನ ಆಸೆ ಅವನ್ಗೆ. ಒಂದ್ಸಲ ಹೋಗಿ ನಮ್ ಶಾಸ್ತ್ರಿಗಳ ಹತ್ರ ಅವನ್ ಜಾತಕ ತೋರಿಸ್ ಬರ್ತೀನಿ. ಶಾಸ್ತ್ರಿಗಳು ಏನೇ ಮಾಡ್ತಾರೆ, ನೀನು ನಿನ್ ಸೊಸೆನೆ ಅವನ್ ಕೆಡಿಸಿರೋದು. ಅವ್ನ್ ಮಾಡಿದಕ್ಕೆಲ್ಲ ಹೂ ಅಂತೀರ. ಸುಮ್ನೆ ಕೆಲಸ ಮಾಡ್ಕೊಂಡಿರು ಅಂತಿದ್ರೆ ಇವತ್ ಹೀಗೆಲ್ಲ ಆಗ್ತಾ ಇತ್ತಾ? ನನ್ನ ಮಾತು ಯಾರು ಕೇಳ್ತಾರೆ?
ಕಾದು ಕಾದು ಸಾಕಾಗೋಯ್ತು. ಬಡ್ಡಿ ಮಕ್ಕಳು ಒಂಟಿನಾದ್ರೂ ಕೊಡೋದು ಬೇಡ್ವಾ? 5,000 ರೂಪಾಯಿಗೆ ಎಷ್ಟೊಂದು ಬಿಯರ್ ಬಂದಿರೋದು. ಥೂ, ಈ ನನ್ನ ಮಕ್ಕಳೆಲ್ಲ ಮಿನಿಸ್ಟರ್ಗಳಾಗ್ಬಿಡ್ತಾರಲ್ಲ, ಅದು ಉರಿಯೋದು. ಏನು ಮಾಡೋಕ್ಕಾಗಲ್ಲ ಮಗ, ಎಲ್ಲ ದುಡ್ಡು ಅಷ್ಟಕ್ಕೂ ನಾವುಗಳೇ ತಾನೇ ಅವ್ರನ್ನ ಮಿನಿಸ್ಟರ್ ಮಾಡಿರೋದು. ಅಲ್ಲ ಮಗ, ಒಂದು ಸಿಂಪಲ್ ಅಪ್ಲಿಕೇಶನ್ ಅರ್ಥ ಆಗಲ್ಲ ಇವ್ರಿಗೆ. ಇವರೆಲ್ಲ ಹೆಂಗೆ IT ಮಿನಿಸ್ಟರ್ಗಳಾಗ್ಬಿಟ್ರು ಮಗ? ಅವ್ರಲ್ಲ ಮ್ಯಾಸೇಜ್ ಇಟ್ಟಿದ್ದಂಗೆ ಎಕ್ಸಾಮಲ್ಲಿ ಕೇಳೋದಕ್ಕೂ ನಾವು ಬರೆಯೋದಕ್ಕೆ ಹೆಂಗೆ ಒಂದಕ್ಕೊಂದು ಸಂಬಂಧ ಇರಲ್ವೋ ಹಂಗೆ ಅವರು. ನೀನೇನು ತಲೆ ಕೆಡಿಸ್ಕೊಬೇಡ. ಇಲ್ಲ ಮಗ, ಇದ್ದಿದ್ದೊಂದು ಹೋಪ ಆ ಮಿನಿಸ್ಟ್ರು, ಅವನು ಕೈ ಎತ್ಬಿಟ್ಟ ಬಡ್ಡಿ ಮಗ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ಇನ್ನೇನಿದೆ, ಅದೇ ಅಲ್ಲಿಯೋದು. ಕಾಲೇಜಲ್ಲಿದ್ದಾಗ ಹುಡುಗಿರಿಂದ ಅಲ್ಲಿದ್ದಾ ಇದ್ವಿ, ಈಗ ಫ್ರೆಂಡ್ಸ್ಗಳಿಂದ ಅಲಿಬೇಕು. ಏ ಹೌದು, ಆ ಸ್ಕೂಲವ್ರು ಕಾಲ್ ಮಾಡಿದ್ರಾ? ಆ ಪೆಂಡಿಂಗ್ ಪೇಮೆಂಟ್ ಏನೋ ಬರಬೇಕಾಗಿತ್ತಲ್ವಾ ಅವ್ರದ್ದು? ಹಾಂ, ಕಾಲ್ ಮಾಡಿದ್ರಪ್ಪ. ಅವ್ರಿಗೆ ಮೈಕ್ರೋಸಾಫ್ಟ್ ಲೇಯರ್ ಪ್ರಾಡಕ್ಟ್ ಬೇಕು, ದುಡ್ಡು ಮಿಗ್ಬೇಕು, ಇನ್ನು ಏನೇನೋ ಚೇಂಜಸ್ ಕೇಳ್ತಾರ. ಏನು ಮತ್ತೆ ಚೇಂಜಸ್ ಕೇಳಿದ್ರ ಅವರು? ಲೋ, ಇನ್ನೆಷ್ಟು ಚೇಂಜಸ್ ಕೇಳ್ತಾರ ಅವರು? ಸಾಕಾಗೋಗಿದೆ ಮಗ. ಸರಿ ಮಗ, ನಮ್ಗಿರೋರು ಒಬ್ಬರೇ ಕ್ಲೈಂಟು, ಉಳಿಸ್ಕೊಬೇಕು, ಅದನ್ನೇ ಮಾಡೋಣ. ಕರೆಕ್ಟ್ ಅಂದ್ರು ಶ್ರೇಯಸ್ಸೇ, ಅವನು ಕಾಫಿ ಡೇ ಚಾಯ್ ಪಾಯಿಂಟ್ ಅಂತ ಅಳಿತಿದ್ದವನು ಲೋಕಲ್ ಟೀ ಶಾಪಿಗೆ ಬಂದಿದ್ದಾನೆ. ದುಡ್ಡು ಕೊಟ್ಟು ಬರ್ತೀನಿ. ಮಗ ಚೇಂಜ್ ಇದೆಯಾ? ಹ್ಞೂ, 2 ರೂಪಾಯಿ ಅಲ್ವಾ, ತಗೋ ಮಗ. ಕಾಲೇಜಲ್ಲಿ ಇದ್ದಾಗ ಎಷ್ಟು ಶೋಕಿ ಮಾಡ್ತಿದ್ದಾರೆ ಮಗ. ಮತ್ತೆ ನಮಗೇನೆ 2-3 ಆಫರ್ ಲೆಟರ್ ಇಟ್ಕೊಂಡು ಎಷ್ಟು ತೋರಿಸ್ತಿದ್ದ ಕಾಲೇಜಲ್ಲಿ. ಕರೆಕ್ಟಾಗಿ ಸಿದ್ಧ, ಬಾ ಸರಿಯಾಗಿ ಇಷ್ಟು ಮಜ ತಗೋಣ. ನಡಿ ನಡಿ. ಮಂಜವ್ರು ನೋಡಿದೆ ಹಾಯ್ ಮಾಮ್ಸ್. ಹೇ ಹಾಯ್ ಮಗ. ಹೇ ಹಾಯ್ ಮಾಮ್ಸ್. ಹಾಯ್. ಏನೋ ಚಿಲ್ಲರೆ ಹುಡುಕ್ತಾ ಇದೀನೋ ಗೊತ್ತಿಲ್ವೇನೋ, ನಾಳೆ ದಿನ ಅಂಬಾನಿ ರೇಂಜಿಗೆ ಬೆಳೆದ್ರೆ ಇದೆಲ್ಲ ಹೇಳ್ಕೊಳಕ್ ಚೆನ್ನಾಗಿರುತ್ತೆ. ಹಾಂ, ನಾಳೆ ಎಲ್ಲ ಪೇಪರಲ್ಲೂ ಇವಂದೇ ಹೆಡ್ಲೈನ್ಸು. ಕೇಳ್ತೀಯಲ್ಲ, 2 ರೂಪಾಯಿಯಿಂದ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಹೇಗೆ ಮಾಡೋದು ಅಂತ. ನಾವು ಆರಾಮಾಗಿದ್ದೆ, ನೀನೇ ಹುಡ್ಕೊಳೋದು ಬಾವಿಗೆ ಬಿದ್ದಲ್ಲೋ. ಮಗ, ಈಜ್ ಕಲಿಯೋದಕ್ಕೆ ಬಾವಿ ಒಳ್ಳೆ ಜಾಗ. ನೀನು ಬಿದ್ದ ನೋಡು, ನಿಂಗೂ ಗೊತ್ತಾಗುತ್ತೆ. ಏನು ಕಮ್ಮಿ ಇಲ್ಲ, ಏನಾದರೂ ದುಡ್ಡು ಬೇಕಾದ್ರೆ ಕೇಳು ಮಾಮ್ಸ್, ಕೊಡ್ತೀನಿ. ನಂಗೆ 5 ರೂಪಾಯಿ ಇದ್ರೆ ಕೊಡು. ನಾನು ಹೇಳಿದ್ದು ಅವನಿಗೆ ಕೊಡ್ತೀನಿ ಅಂತ, ನಿನಗಲ್ಲ. ಥೂ, ಆಚೆಗೆ ಆಗಲ್ಲ, ಕಂಜಿಸ್ ನನ್ನ ಮಗನೇ. ಬಂದಿಯೇನು? ನಿನಗೆ ಕಾಯ್ತಾ ಇದ್ವಿ, ಸ್ವಲ್ಪ ಬರ್ತೀಯಾ, ಮಾತಾಡಬೇಕು. ಏನಪ್ಪ ಇದು, ಈಚೀಚಿಗೆ ನೀನು ಬರ್ತೀಯೋ ಇಲ್ವೋ, ಎಷ್ಟೊತ್ತಿಗೆ ಬರ್ತೀಯಾ ಅದೇ ಗೊತ್ತಾಗಲ್ಲ. ರೀ ಸುಮ್ಮನೆ ರೀ, ಈಗ ತಾನೇ ಸುಸ್ತಾಗಿ ಬರ್ತಾ ಇದ್ದಾನೆ, ಬೆಳಗ್ಗೆ ಓದೋನ್ ಪಾಪ. ಕಾಫಿ ಕೊಡ್ಲೇನೋ? ಬೇಡಮ್ಮ. ಅಲ್ಲ ಕಣೋ, ಇವತ್ತು ಶಾಸ್ತ್ರಿಗಳ ಅಮ್ಮ. ಪ್ಲೀಸ್, ಮತ್ತೆ ಶುರು ಮಾಡಬೇಡ ನೀನು ರಾಮಾಯಣನ. ನಿಂಗೆ ಗೊತ್ತು ತಾನೆ ನಂಗೆ ಈ ಪೂಜೆ ಪುನಸ್ಕಾರ ದೇವಸ್ಥಾನ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ. ನಾನು ಆ ಥರದ್ದು ಏನೂ ಮಾಡಲ್ಲ, ಎಲ್ಲೂ ಹೋಗಲ್ಲ. ಒಂದು ನಿಮಿಷ ನನ್ನ ಮಾತು ಕೇಳು. ನಿಮ್ಮ ಅಜ್ಜಿ ತಾತ ಹೋದ್ಮೇಲಿಂದ ಪೂಜೆಗೆ ನೀನು ಯಾವತ್ತೂ ಇರ್ತಾ ಇರಲಿಲ್ಲ, ಯಾವಾಗಲೂ ಬಿಸಿ ಬಿಸಿ ಅಂತ ಇದ್ದೆ. ಅದಕ್ಕೆ ಅಂತೆ ಇಷ್ಟೊಂದೆಲ್ಲ ತೊಂದರೆ ಆಗ್ತಾ ಇರೋದು. ದೊಡ್ಡವ್ರ ಆಶೀರ್ವಾದ ಇರಬೇಕು ಕಣೋ. ಅವ್ರಿಗೆ ಬೇರೆ ಕೆಲಸ ಇಲ್ಲ, ಅಜ್ಜಿ ತಾತ ಮೇಲೆ ಆರಾಮಾಗಿ ಡ್ಯೂಟಿ ಆಡ್ಕೊಂಡಿರ್ತಾರೆ. ಅವ್ರೇನ್ ನಾನೇ ಬಂದು ಊಟ ಬಡಿಸ್ಲಿ ಅಂತ ಕಾಯ್ಕೊಂಡಿರಲ್ಲ. ಹಾಗೆಲ್ಲ ಮಾತಾಡ್ಬಾರ್ದು ಕಣೋ, ಸ್ವಲ್ಪ ಹೇಳಿದ ಮಾತು ಕೇಳು.
ಈಗ ಪಿತೃಪಕ್ಷ ನಡೀತಾ ಇದೆಯಂತೆ. ಈ ಟೈಮಲ್ಲಿ ಬಟ್ಟೆ ಇಟ್ಟು ದೊಡ್ಡವ್ರಿಗೆ ಪೂಜೆ ಮಾಡಿದ್ರೆ, ಹಾಗೆ ಬ್ರಾಹ್ಮಣರನ್ನ ಕರೆದು ದಾನ ಕೊಟ್ರೆ ಎಲ್ಲ ಒಳ್ಳೇದಾಗತ್ತಂತೆ ಶಾಸ್ತ್ರಿಗಳು ಹೇಳಿದ್ರು ಕಣೋ. ಅಮ್ಮ, ಈ ಶಾಸ್ತ್ರಿಗಳು ಯಾವಾಗ್ಲೂ ಜೋಳಿಗೆ ತುಂಬಿಸ್ಕೊಡದೆ ನೋಡ್ತಿರ್ತಾರೆ, ಅದರಿಂದ ಅವ್ರಿಗೆ ಒಳ್ಳೇದಾಗತ್ತೆ ಹೊರತು ನಮ್ಗಲ್ಲ. ನಾನು ಆ ಥರದ್ ಏನು ಮಾಡಲ್ಲ, ನಿನ್ ಸುಮ್ಮನಿರು ಆಯ್ತಾ. ನಾನು ಹೇಳಲಿಲ್ವಾ ಅವನಿಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಕಣಿ, ಅವನಿದೆಲ್ಲ ಮಾಡಲ್ಲ ಅಂತ. ನಿನಗೆ ಹೇಳ್ತೀನಲ್ಲ, ನನಗೆ ತಲೆ ಸರಿ ಇಲ್ಲ. ನನಗೆ ಹೇಳೋ ಬದಲು ಅವನಿಗೆ ಬುದ್ಧಿ ಹೇಳಿ. ಹೋಗ್ಲಿ, ನಿಮ್ಮ ಅಜ್ಜಿ ತಾತಂಗೆ ಪೂಜೆನಾದ್ರೂ ಮಾಡೋಣ ಕಣೋ, ಆಮೇಲೆ ನೀನು ಯಾರಿಗೆ ಬೇಕಾದರೂ ಅವ್ರಿಗೆ ದಾನ ಕೊಡೋ ಅಂತೆ. ಸರಿ ಆಯಿತು, ಅದು ಬೇಕಂದ್ರೆ ಮಾಡೋಣ. ಪಲ್ಲವಿ, ಸ್ವಲ್ಪ ಈ ಫೋನ್ ನೋಡಮ್ಮ. ಕೊಡಿಯತ್ತೆ. ಏನತ್ತೆ, ನಿಮ್ಮ ಮಗ ಕೋಪ ಮಾಡ್ಕೊಂಡು ಹೋದ್ರ? ನಾನು ಹೇಳಿರ್ಲಿಲ್ವಾ ಅವ್ರ ದಾನಕ್ಕೆಲ್ಲ ಒಪ್ಕೊಳ್ಳಲ್ಲ ಅಂತ? ಹೋಗ್ಲಿ ಬಿಡಮ್ಮ, ಪೂಜೆಗಾದ್ರೂ ಒಪ್ಕೊಂಡ್ನಲ್ಲ. ಹ್ಮ್, ಸ್ವಲ್ಪ ಆ ಶಾಸ್ತ್ರಿಗಳಿಗೆ ಫೋನ್ ಮಾಡಿಕೊಡು. ಹ್ಞೂ ಅತ್ತೆ. ಎಲ್ಲ ಒಳ್ಳೇದೇ ಆಗತ್ತೆ, ಏನೂ ತೊಂದರೆ ಇಲ್ಲ, ಹೋಗಿ ಬನ್ನಿ. ಹಲೋ ಶಾಸ್ತ್ರಿಗಳೇ, ನಮಸ್ಕಾರ. ನಾನ್ ಪಲ್ಲವಿ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಶಾಸ್ತ್ರಿಗಳೇ. ನಮ್ಮ ಅತ್ತೆ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇದ್ರು. ಹಾ, ಕೊಡಮ್ಮ. ತಗೊಳ್ಳಿ ಅತ್ತೆ. ನಮಸ್ಕಾರ ಶಾಸ್ತ್ರಿಗಳೇ. ಹಾ ನಮಸ್ಕಾರ, ಹೇಳಿ ಅಮ್ಮ. ನಮ್ಮ ಮಗ ಪೂಜೆಗೆ ಒಪ್ಕೊಂಡ, ಆದ್ರೆ ಈ ದಾನ ಎಲ್ಲ ಮಾಡಲ್ವಂತೆ. ಬೇಕಿದ್ರೆ ಯಾರನ್ನ ಬಡವರಿಗೆ ಊಟ ಹಾಕ್ತೀನಿ ಅಂತ ಇದ್ದಾನೆ. ಸರಿ, ಏನ್ ಮಾಡೋದು ಗೊತ್ತಿಲ್ಲ ಶಾಸ್ತ್ರಿಗಳೇ. ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಅಮ್ಮ, ದಾನ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಕೊಟ್ರೆ ಸಾಕು, ದಾನ ಕೊಡೋದು ಮುಖ್ಯ. ಆದ್ರೆ ಬ್ರಾಹ್ಮಣರಿಗೆ ದಾನ ಕೊಡೋದು ಒಳ್ಳೇದಂತಾರಲ್ವಾ? ನಮ್ಗೆ ಕೊಡ್ಬೇಕಂತ ಏನಿಲ್ಲ ಅಮ್ಮ, ಯಾರಿಗ್ ಬೇಕೋ ಯಾರ ಬಡಬಕ್ಕರು ಕೊಟ್ರೆ ಸಾಕು. ನೀವು ಪಿತೃಪಕ್ಷ ಯಾಕೆ ಮಾಡ್ತಾರೆ ಅಂದ್ರೆ, ದಾನವೀರ ಶೂರಕರ್ಣ ಎಷ್ಟೋ ದಾನ ಮಾಡಿದ್ದ, ಆದ್ರೆ ಅನ್ನದಾನನೇ ಮಾಡಿರ್ಲಿಲ್ಲ. ಅದಕ್ಕೆ ಅವನ್ ಸ್ವರ್ಗದಲ್ಲಿದ್ದಾಗ ಅನ್ನನೇ ಸಿಗ್ಲಿಲ್ಲ. ಕರ್ಣ 14 ದಿನ ಭೂಮಿಗೆ ಬಂದು ಅನ್ನದಾನ ಮಾಡಿದ್ದ. ಇದೇ 14 ದಿನಾನ ನಾವು ಪಿತೃಪಕ್ಷ ಅಂತ ಆಚರಿಸ್ತೀವಿ. ಒಳ್ಳೆ ಮನಸ್ಸಿನಿಂದ ಯಾರಿಗಾದ್ರೂ ದಾನ ಕೊಡಿ ಅಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ಹಾ ಸರಿ ಶಾಸ್ತ್ರಿಗಳೇ, ಈಗ ಮನಸ್ಸಿಗೆ ಸಮಾಧಾನ ಆಯ್ತು. ಸರಿ, ನಮಸ್ಕಾರ ಅಮ್ಮ. ಶಾಸ್ತ್ರಿಗಳು ಹೇಳಿದ್ರು ಯಾರಿಗೆ ಬೇಕಾದ್ರೂ ದಾನ ಕೊಡ್ಬೋದಂತೆ. ಒಂದ್ ಕೆಲ್ಸ ಮಾಡಣ್ವಾ? ಏನತ್ತೆ? ಮೊನ್ನೆ ಧೋಬಿ ರಾಮಪ್ಪ ಸಿಕ್ಕಿದ್ರು. ಈ ಕರೋನಾಯಿಂದ ಪಾಪ ಯಾರು ಬಟ್ಟೆನೇ ಕೊಡ್ತಾ ಇಲ್ವಂತೆ. ಹ್ಞೂ ಅತ್ತೆ, ನಂಗೂ ಸಿಕ್ಕಿದ್ರು, ಅದನ್ನೇ ಹೇಳ್ತಾ ಇದ್ರು. ತುಂಬಾ ಕಷ್ಟದಲ್ಲಿದ್ದಾರೆ, ತುಂಬಾ ವರ್ಷಗಳಿಂದ ನಮ್ಮ ಮನೆಗೆ ಬರ್ತಾ ಇದ್ರು. ಅವ್ರನ್ನೇ ಕರೆದು ಊಟ ಹಾಕಿ ದುಡ್ಡು ಕೊಟ್ರೆ ಶ್ರೇಯಸ್ ಕೂಡ ಬೇಡ ಅನ್ನಲ್ಲ ಅಲ್ವಾ? ಕರೆಕ್ಟು ಅತ್ತೆ, ಹಂಗೆ ಮಾಡೋಣ. ಹಾಗೆ ಮಾಡೋಣ. ಸರಿ ಮತ್ತೆ. ಬನ್ನಿ ರಾಮಪ್ಪ, ಕೂತ್ಕೊಳ್ಳಿ. ಹುಷಾರು,
ರಾಮಪ್ಪ. ಪ್ರತಿ ಸಲ ಇಸ್ತ್ರಿ ಮಾಡಿದಾಗಲೆಲ್ಲ ಒಂದು ಚಾಕ್ಲೇಟ್ ಕೊಡ್ತಾ ಇದ್ರು. ನಂಗೇನೋ ಇವತ್ತೊಂಥರ ಸಮಾಧಾನ ಆಗ್ತಿದೆ. ನೀವು ಖುಷಿಯಾಗಿದ್ದೀರಾ ಅಲ್ವಾ, ಅಷ್ಟೇ ಸಾಕು. ಈ ಪೂಜೆ ಎಲ್ಲ ಮಾಡಿದ್ದು ಸಾರ್ಥಕ ಆಯ್ತು. ಇತ್ತೀಚೆಗೆ ನಿನ್ ಜೊತೆ ಮಾತಾಡಕ್ಕೆ ಆಗ್ತಿಲ್ಲ. ಏ ಹೌದು, ನೀನ್ ಇವತ್ತು ರಜಾ ಹಾಕಿದ್ಯಾ? ಹ್ಞೂ. ಮತ್ತೆ ಗಂಡಂಗ್ ಒಳ್ಳೇದಾಗ್ಬೇಕು ಅಂದ್ರೆ ರಜಾ ಹಾಕ್ಬೇಕಲ್ವಾ? ಓ ಪರವಾಗಿಲ್ಲ, ನೀನು ಮಾತ್ ಚೆನ್ನಾಗಿ ಕಲ್ತಿದ್ಯಾ. ನಿಮ್ ಜೊತೆ ಇದೀನಿ ಅಂದ್ಮೇಲೆ ಕಲೀಲೇಬೇಕು ತಾನೆ. ಪಲ್ಲವಿ. ಹಾ ಅತ್ತೆ, ಬಂದೆ. ರೀ, ಅತ್ತೆ ಕರೀತಾ ಇದಾರೆ, ನೀವ್ ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಕೆಲ್ಸ ಮುಗಿಸ್ಕೊಂಡ್ಬರ್ತೀನಿ. ಕೂತ್ಕೋ. ನೀನ್ ಫ್ರೀ ಇದ್ದಾಗ ನಾನ್ ಫ್ರೀ ಇಲ್ಲ, ನಾನ್ ಫ್ರೀ ಇದ್ದಾಗ ನೀನ್ ಬಿಜಿ ಅಂತ ಓಡೋಗ್ತಿದ್ಯಾ? ಹೊರಗಡೆ ಹೋಗಿ ತುಂಬಾ ದಿನ ಆಯ್ತು, ಸಂಜೆ ಬಿಡು ಮಾಡ್ಕೊಂಬಿಡು, ನಮ್ ಫೇವರೇಟ್ ಚಾಟ್ ಶಾಪ್ ಹೋಗೋಣ, ಓಕೆನಾ? ನಿಜವಾಗ್ಲೂ ಹೇಳ್ತಾ ಇದ್ದೀರಾ, ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿಮ್ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ನನ್ನ ಮರ್ತೇ ಬಿಟ್ಟಿದ್ದೀರಾ ಅನ್ಕೊಂಡಿದ್ದೆ. ಕೊನೆಗೂ ನನ್ ಕಡೆ ತಿರುಗಿ ನೋಡಕ್ ಟೈಮ್ ಆಯ್ತು ನಿಮ್ಗೆ. ಸರಿ, ನಾನು ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಹಲೋ ಮಗ, ಏನು ಲಕ್ಕೋ ನಿಂದು? ಆ ಮಿನಿಸ್ಟರ್ ಪಿ ಎ ಕಾಲ್ ಮಾಡಿದ್ದ, ನಮ್ಮ ಸೊಲ್ಯೂಷನ್ ಓಕೆ ಮಾಡಿದ್ದಾರೆ, ನಾಳೆನೇ ಆಫೀಸ್ಗೆ ಹೋಗಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಬೇಕಂತೆ. ಏನು ನಿಜವಾಗ್ಲೂ? ನಂಬಕ್ಕೆ ಆಗ್ತಿಲ್ಲ ಮಗ. ಒಂದು ಕೆಲಸ ಮಾಡು, ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡು, ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗೋಣ. ಹಲೋ 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 ಹಲೋ, ಒಂದು ನಿಮಿಷ, ಒಂದೇನೇ ಗುಡ್ ನ್ಯೂಸ್ ಸಾಕಾ? ಇನ್ನೊಂದು ಬೇಕಾ? ಆ ಸ್ಕೂಲ್ನವ್ರು ಕಾಲ್ ಮಾಡಿದ್ರು, 500,000 rupees ಅಡ್ವಾನ್ಸ್ ಕೊಡೋಕೆ ರೆಡಿ ಇದ್ದಾರೆ. ಆ ಚೇರ್ಮನ್ ಕಾಲ್ ಮಾಡಿದ್ದ. ಏಯ್, ಆರ್ ಯು ಸೀರಿಯಸ್? ಸುಳ್ಳು ಹೇಳ್ತಿಲ್ಲ ತಾನೆ? ಇದೇನಾದ್ರೂ ಸುಳ್ಳಾಗಿದ್ರೆ ಮಗ್ನೇ, ನೀನ್ ಕೊಂದೇ ಬಿಡ್ತೀನಿ ಅಷ್ಟೇ. ಏ ಪ್ರಾಮಿಸ್ ದೇವರಾಣೆ. ಫೈನಲಿ ವಿ ಮೇಡ್ ಇಟ್. ಸರಿ ಆಯ್ತು ಮಗ, ಓಕೆ, ನಾಳೆ ಸಿಗೋಣ. ಈ ಪೂಜೆ ಮಾಡಿದ್ರಿಂದ ಒಳ್ಳೇದಾಯ್ತಾ, ದಾನ ಕೊಟ್ಟಿದ್ರಿಂದ ಒಳ್ಳೇದಾಯ್ತಾ, ಇಲ್ಲ ಇದೆಲ್ಲ ನನ್ನ ಪ್ರಯತ್ನಕ್ಕೆ ಪ್ರತಿಫಲನ ಗೊತ್ತಿಲ್ಲ. ಆದ್ರೆ ಒಂದ್ ವಿಚಾರ ತಿಳಿತು, ನಮ್ಮ ಆಚಾರಗಳೆಲ್ಲ ನಮ್ಮಲ್ಲಿರೋ ಮನುಷ್ಯತ್ವನ ಉಳ್ಸಕ್ಕೆ ಮಾಡಿದ್ದಾರೆ ಅನ್ಸುತ್ತೆ. ಈ ನೆಪದಿಂದಾದರೂ ನಾವು ಕಷ್ಟದಲ್ಲಿರೋ ಬೇರೆ ಯಾರಿಗಾದರೂ ಸಹಾಯ ಮಾಡಲಿ ಅನ್ನೋದೇ ನಮ್ಮ ಹಿರಿಯರ ಉದ್ದೇಶ ಇರಬೇಕು. ನಾವು ಯಾರಿಗೆ ಎಷ್ಟು ಕೊಟ್ಟರೂ ಅದು ಇನ್ನೂ ಹೆಚ್ಚಾಗಿ ನಮಗೇ ವಾಪಸ್ ಬಂದೇ ಬರುತ್ತೆ ಅಂತ ಇವತ್ತು ಅರ್ಥ ಆಯಿತು.